ಭಾರತದ ಶ್ರೇಷ್ಠ ಪ್ರಾಚೀನ ಸಂಸ್ಕೃತಿಯನ್ನು ಮರುಸ್ಥಾಪಿಸುವ ಕನಸು ಕಂಡಂತಹ ದೇಶದ ನೆಚ್ಚಿನ ನಾಯಕ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ದಿವ್ಯಕಾಶಿ ಭವ್ಯಕಾಶಿ ಎಂಬ ವಿನೂತನವಾಗಿ ಮಹಿಳಾ ಪದಾಧಿಕಾರಿಗಳಿಂದ ಕುಂಭಗಳ ಮೂಲಕ ಪಾದಯಾತ್ರೆ ಮಾಡಿಕೊಂಡು ಬಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಹುಬ್ಬಳ್ಳಿಯ 3000 ಮಠದ ಆವರಣದಲ್ಲಿ ವೀಕ್ಷಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ 3000 ಮಠದ ಶ್ರೀ ಗುರು ಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ತೆಂಗಿನಕಾಯಿ, ಉದಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಾಗೇಶ್ ಕಲ್ಬುರ್ಗಿ, KSDL ಸಂಸ್ಥೆಯ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ್ ಸಾವ್ಕಾರ್, ಸಂಘಟನಾ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಬಸವ, ವಿಭಾಗೀಯ ಸಹ ಪ್ರಭಾರಿಗಳಾದ ನಾರಾಯಣ್ ಜರ್ತಾರ್ಗರ್, ಹುದಾ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸಂತೋಷ್ ಚವ್ಹಾಣ್, ಹುದಾ ಪೂರ್ವ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರಭುರ್ ನವಲ್ ಗುನ್ಮಾಟ್, ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದತ್ತಿಮೂರ್ತಿ ಕುಲಕರ್ಣಿ, ಮಹಾನಗರ ಜಿಲ್ಲಾ ಉಪಾಧ್ಯಕ್ಷರಾದಂಥ ಕೃಷ್ಣ ಗಡ್ಗಾಳೇಕರ್, ಅವಿನಾಶ್ ಹರಿವಾಣ್, ಸೆಂಟ್ರಲ್ ಹಾಗೂ ಪೂರ್ವ ಕ್ಷೇತ್ರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲಾ ವರದಿಗಾರರು ಮಂಜುನಾಥ ಅಂಚಿನ್ಮನಿ, ನವ ಕರ್ನಾಟಕ ನ್ಯೂಸ್, ಧಾರವಾಡ. ನಿಮ್ಮ ತಾಲೂಕು ಹಾಗೂ ಜಿಲ್ಲೆಯ ಸುದ್ದಿಗಳಿಗಾಗಿ NKT ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.